ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರ ಶಬರಿಮಲೆಗೆ ಹೋಗೋದು ಹೇಗೆ ಅನ್ನೋದು ಕನ್ನಡದಲ್ಲಿ ನೋಡೋಣ ಬೆಂಗಳೂರಿನಿಂದ ಶಬರಿಮಲೆಗೆ ಹೋಗೋದು ಹೇಗೆ ಒಬ್ಬರೇ ಹೋಗುತ್ತಿದ್ದೀರಾ ಮೊದಲನೇ ಬಾರಿ ಹೋಗುತ್ತಿದ್ದೀರಾ ಹೋಗೋದಾದರೆ ಏನೇನು ತೊಗೊಂಡ್ಕೊಂಡು ಹೋಗಬೇಕು ಶಬರಿಮಲೆಯಲ್ಲಿ ಏನೇನು ಸಿಗುತ್ತೆ ಮಾಲೆ ಹಾಕಿಯೇ ಹೋಗಬೇಕಾ ಶಬರಿಗಿರಿ ಬೆಟ್ಟ ನೀವು ಹತ್ತಬೋದಾ ಶಬರಿಗಿರಿ ಬೆಟ್ಟ ಹತ್ತುವುದು ಎಷ್ಟು ಸುಲಭ ಚಪ್ಪಲಿ ಹಾಕ್ಕೊಂಡು ಹೋಗ್ಬೋದಾ ತಿಂಡಿ ತಿನಿಸು ತಿನ್ನಲಿಕ್ಕೆ ಏನಾದ್ರು ತಗೊಂಡು ಹೋಗ್ಬೋದಾ ಬೆಂಗಳೂರಿಂದ ಹೋಗಿ ಬರಲಿಕ್ಕೆ ಎಷ್ಟು ದಿನ ಬೇಕು ಶಬರಿ ಬೆಟ್ಟ ಹತ್ತುವಾಗ ಸೌಲಭ್ಯ ಏನೇನಿರುತ್ತದೆ ಇನ್ಫಾರ್ಮೇಷನ್ ಡೆಸ್ಕ್ ಮತ್ತು ಹೆಲ್ಪ್ಲೈನ್ ನಂಬರ್ಗಳು ಮತ್ತು ಎಷ್ಟು ಹಣ ಬೇಕಾಗುತ್ತದೆ ಅನ್ನೋದನ್ನು ನಾವು ನೋಡೋಣ ನೀವು ಫ್ಲೈಟಲ್ಲಿ ಹೋಗೋದಾದರೆ ಮೂರು ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದನೇ ದಿನ ಬೆಂಗಳೂರಿಂದ ಕೊಚ್ಚಿ ಕೊಚ್ಚಿ ಏರ್ಪೋರ್ಟ್ ಅಂಗಮಲಿ ಅನ್ನೋ ಊರಿನಲ್ಲಿದೆ ಅಂಗಮಲಿ ಟು ಶಬರಿಮಲೆ ಟ್ಯಾಕ್ಸಿಯಲ್ಲಿ ಹೋಗಿ ಕೊಚ್ಚಿ ಎರುಮಲಿ ಪಂಪ ಶಬರಿಮಲೆ ಇದು ರೂಟ್ ಇರ್ತದೆ ನಾವು ಇದ್ದದ್ದು ಅಂಗಮಲಿಯಲ್ಲಿ ಈ ಕ್ಯಾಪಿಟಲ್ ಓ ಎಡಿ ಸಿ ಬ್ಲೂಬೆಲ್ಸ್ ಅನ್ನೋ ಹೋಟೆಲ್ ಇದರ ಅಡ್ರೆಸ್ ಮತ್ತು ಫೋನ್ ನಂಬರ್ ನಾನು ನಿಮಗೆ ಕೊಟ್ಟಿದ್ದೇನೆ ಈಗ ಶಬರಿಮಲೆಯಲ್ಲಿ ವರ್ಚುವಲ್ ಕ್ಯೂಗೆ ಟಿಕೆಟ್ ಬುಕ್ ಮಾಡೋದು ಹೇಗು ಅಂತ ನೋಡೋಣ ಸೊ ಗೂಗಲಲ್ಲಿ ಶಬರಿಮಲೆ ಆನ್ಲೈನ್ ಅಂತ ಟೈಪ್ ಮಾಡಿ ಫಸ್ಟ್ ಲಿಂಕ್ ಬರೋದು ರಿಜಿಸ್ಟರ್ ಮಾಡಿ ಸೈನ್ ಅಪ್ ಮಾಡಿ ಇಲ್ಲಿ ಸೈನ್ ಅಪ್ ಮಾಡಿದ ಕೂಡಲೇ ನಿಮಗೆ ಕೋವಿಡ್ ನೈನ್ಟೀನ್ ರೂಲ್ಸ್ ತೋರಿಸ್ತದೆ ಆಮೇಲೆ ನಿಮ್ಮ ದಿನಾಂಕ ಅಂದರೆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಟ್ರಾವೆಲ್ ಮಾಡೋ ಡೇಟ್ ಹೀಗಿರಲಿ ನಾನು ಒಂದು ಸ್ಯಾಂಪಲ್ ನಿಮಗೆ ತೋರಿಸ್ಲಿಕ್ಕೆ ಹದಿನಾರು ಹದಿನೇಳನೇ ತಾರೀಕಿಗೆ ಈಗ ಸದ್ಯಕ್ಕೆ ಓಪನ್ ಇದೆ ನೀವು ನೋಡ್ಬೋದು ಸ್ಲಾಟ್ಸು ಇಷ್ಟು ಗಂಟೆಗಿದೆ ಬಟ್ ಇಲ್ಲಿ ನೋಡಿ ಹನ್ನೊಂದು ಗಂಟೆ ಮತ್ತು ನಾಲ್ಕು ಗಂಟೆಗೆ ಸ್ವಲ್ಪ ಗ್ಯಾಪ್ ಇದೆ ಈಗ ಏನಾಗ್ತದೆ ಅಂದರೆ ಒಂದು ಗಂಟೆಗೆ ಟೆಂಪಲ್ ಮುಚ್ತಾರೆ ಮತ್ತು ಐದು ಗಂಟೆಗೆ ಓಪನ್ ಮಾಡ್ತಾರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ಒಂದು ಫೋಟೋ ಅಪ್ಲೋಡ್ ಮಾಡಿ ಮತ್ತು ಕನ್ಫರ್ಮ್ ಮಾಡಿ ಮತ್ತು ಅಂಗಮಲಿಯಿಂದ ಶಬರಿಮಲೆಗೆ ಹೋಗೋದು ತೋರಿಸ್ತೇನೆ ಬುಕ್ಕಿಂಗ್ ಕ್ಯಾಬ್ ಬುಕ್ ಮಾಡೋದು ಈಗ ಮೇಕ್ಮೆಟ್ರಿಕ್ ವೆಬ್ಸೈಟಿಗೆ ಹೋಗಿ ನಮ್ಮ ಹೋಟೆಲ್ ಅಡ್ರೆಸ್ ಮತ್ತು ಶಬರಿಮಲಾ ಅಡ್ರೆಸ್ ಕೊಡ್ತಾ ಇದ್ದೇನೆ ಈ ಎರಡು ಕೊಟ್ಟ ಮೇಲೆ ದಿನಾಂಕ ಚೂಸ್ ಮಾಡ್ತೇನೆ ಯಾವುದಾದ್ರೂ ಒಂದು ರ್ಯಾಂಡಮ್ ಡೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ರಿಟರ್ನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ಬೆಳಗ್ಗೆ ನಾಲ್ಕೂವರೆ ಹೊರಟು ಮರುದಿನ ನಾಲ್ಕೂವರೆ ಒಳಗಡೆನೆ ನಾನು ಬುಕ್ಕಿಂಗ್ ಇದ್ದೇನೆ ನೀವು ನೋಡ್ಬೋದು ಹ್ಯಾಚ್ ಬ್ಯಾಕ್ ಆರು ಸಾವಿರದ ಒಂಬೈನೂರು ಮತ್ತು ನಿಮಗೆ ಸಿಡನ್ ಏಳು ಸಾವಿರದ ನಾನ್ನೂರು ಮತ್ತು ಇನ್ನೂ ದೊಡ್ಡ ಗಾಡಿ ಎಸ್ ಯು ವಿ ಈ ಥರ ರೇಟ್ಗಳು ಇರ್ತವೆ ಸೊ ಇದನ್ನು ನೋಡಿಕೊಂಡು ನೀವು ಯಾವುದು ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಹ್ಯಾಚ್ ಬ್ಯಾಕ್ ಕ್ಲಿಕ್ ಮಾಡೋದಾದ್ರೆ ಪಾರ್ಷಲ್ ಪೇಮೆಂಟ್ ಫುಲ್ ಪೇಮೆಂಟ್ ಎರಡೂ ಆಪ್ಷನ್ ಇದೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಮೋ ಕೋಡ್ ಏನಾದರೂ ಇದ್ರೆ ಅಪ್ಲೈ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡೀಟೇಲ್ಸು ಅಡ್ರೆಸ್ಸು ನೇಮು ಫೋನ್ ನಂಬರು ಇಮೇಲ್ ಐ ಡಿ ಎಲ್ಲ ಕೊಡಬೇಕಾಗ್ತದೆ ಕ್ಯಾಬ್ ಬುಕ್ಕಿಂಗಿಗೆ ನಾವು ಮರುದಿನ ಬೆಳಗ್ಗೆ ನಾಲ್ಕುವರೆಗೆ ಶುರುವಾಗಿ ಎರಮಲಿ ಪಂಬ ಮತ್ತು ಶಬರಿಮಲ ರೂಟಲ್ಲಿ ಹೋಗಿದ್ದೇವೆ ಫಸ್ಟು ನೀಲಕ್ಕಳ್ ಅನ್ನೋ ಪ್ಲೇಸ್ ಬರ್ತದೆ ಇದು ನೀಲಕ್ಕಳ್ ಬೇಸ್ ಕ್ಯಾಂಪ್ ಈ ನೀಲಕ್ಕಳ್ ಅನ್ನೋ ಜಾಗದಲ್ಲಿ ಸೆಕ್ಯೂರಿಟಿ ಚೆಕ್ ಇರ್ತದೆ ಇಲ್ಲಿ ನೀವು ನೋಡ್ಬೋದು ಪೊಲೀಸರು ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ನಿಮ್ಮ ಆನ್ಲೈನಲ್ಲಿ ಏನು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಾ ಅದನ್ನು ಇಲ್ಲಿ ತೋರಿಸ್ಬೇಕಾಗ್ತದೆ ಮತ್ತು ವೆಹಿಕಲ್ ಪಾಸನ್ನು ಕೊಡ್ತಾರೆ ಈಗ ಅವರು ನಮ್ಮ ಆನ್ಲೈನ್ ಬುಕ್ಕಿಂಗನ್ನು ಚೆಕ್ ಮಾಡಿ ಇಲ್ಲಿ ನೀಲಕ್ಕಳ್ ಅನ್ನೋ ಪ್ಲೇಸಲ್ಲಿ ಒಂದು ರಿಜಿಸ್ಟ್ರೇಷನ್ ಡೆಸ್ಕ್ ಕಳಿಸ್ತಾರೆ ಇಲ್ಲಿ ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆನ ಅವೈಲಬಲ್ ಇದೆ ಸೊ ಸ್ಪಾಟ್ ಬುಕ್ಕಿಂಗ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ ಆಧಾರ್ ಕಾರ್ಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಮತ್ತು ಆರ್ ಟಿ ಪಿ ಸಿ ಆರ್ ಸೆವೆಂಟಿ ಟು ಅವರ್ಸ್ ಒಳಗಡೆ ನೀವು ಕೊಡಬೇಕಾಗ್ತದೆ ಇದು ನೀಲಕ್ಕಳಲ್ಲಿ ಇರುವ ಕ್ಯೂ ಸೊ ಇಲ್ಲಿ ಸ್ಪಾಟ್ ಬುಕ್ಕಿಂಗ್ ಅವೈಲೇಬಲ್ ಇದೆ ಇಲ್ಲಿ ತೋರಿಸಿದಂತೆ ಈ ಮೊದಲನೇ ಲೈನು ಸ್ಪಾಟ್ ಬುಕ್ಕಿಂಗ್ ಆಗಿರುತ್ತದೆ ಮತ್ತು ಇದರ ಪಕ್ಕದಲ್ಲಿ ನಿಂತಿರೋ ಭಕ್ತಾದಿಗಳೆಲ್ಲರೂ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬಂದವರು ಸೊ ಸ್ಪಾಟ್ಲೈನ್ದು ಒಂದು ಸ್ಪಾಟ್ ರಿಜಿಸ್ಟ್ರೇಷನ್ದು ಒಂದು ಸೆಪ್ರೇಟ್ ಕ್ಯೂ ಇರ್ತದೆ ನಿಮಗೆ ಇನ್ ಕೇಸ್ ಆನ್ಲೈನ್ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಬಂದು ಸ್ಪಾಟ್ ಬುಕ್ಕಿಂಗ್ ಸಹ ಮಾಡ್ಕೊಳ್ಬೋದು ಸೊ ಈ ಸ್ವಾಮಿಗಳೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದವರು ಇವರು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಈ ಥರ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ ಆನ್ಲೈನ್ ಬುಕ್ಕಿಂಗ್ ಪ್ರಿಂಟೌಟ್ಗೆ ಮತ್ತು ಇಲ್ಲಿಂದ ಪಂಪಕ್ಕೆ ನೀವು ಹೊರಡಬೇಕು ಸೊ ಪಂಪ ಒಮ್ಮೆ ರೀಚ್ ಆದಮೇಲೆ ನೀವು ಇಲ್ಲಿ ದೇವಸ್ಥಾನ ಹತ್ತಲಿಕ್ಕೆ ಶುರು ಮಾಡಬೇಕು ಪಂಪ ದೇವಸ್ಥಾನ ಪಂಪದಲ್ಲಿರೋ ಗಣಪತಿ ದೇವಸ್ಥಾನ ಇಲ್ಲಿಂದ ಶುರುವಾಗ್ತದೆ ಇದು ಗಣಪತಿ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿಂದ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೋದು ಇದು ಗಣಪತಿ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಗಣಪತಿಯ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ಇಲ್ಲಿ ತೋರಿಸಿದಂತೆ ಇದು ಗಣಪತಿ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ನಾವು ನಿಮಗೆ ಗಣಪತಿ ದೇವಸ್ಥಾನದ ಬೋರ್ಡ್ ಸಹ ತೋರಿಸ್ತೇನೆ ಇದು ಗಣಪತಿ ದೇವಸ್ಥಾನದ ಬೋರ್ಡು ಇದು ಗಣಪತಿ ದೇವಸ್ಥಾನದ ಎಂಟ್ರೆನ್ಸು ನಿಮಗೆ ಮಾಲೆ ಬೇಕಾದರೂ ಇರುಮುಡಿ ಬೇಕಾದರೂ ನಿಮಗೆ ನಿಮ್ಮ ಊರಿನಿಂದ ಮಾಲೆ ಹಾಕಲಿಕ್ಕೆ ಹಾಕ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಸೌಕರ್ಯ ಆಗಲಿಲ್ಲ ಮಾಲೆ ಅಂದರೆ ಇಲ್ಲೇ ನೀವು ಬಂದು ಮಾಲೆ ಹಾಕ್ಕೊಡ್ಬೋದು ಇಲ್ಲೇ ನೀವು ಇರುಮುಡಿನೂ ಕಟ್ಸ್ಕೊಬೋದು ಬಟ್ಟೆನೂ ತರೋ ಅವಶ್ಯಕತೆ ಇಲ್ಲ ಎಲ್ಲ ಪಂಪದಲ್ಲಿ ಬಟ್ಟೆ ಇರುಮುಡಿ ಏನೇನು ವಸ್ತುಗಳು ಸಾಮಗ್ರಿಗಳು ಬೇಕು ಪೂಜೆ ಸಾಮಗ್ರಿ ಎಲ್ಲ ಸಿಗ್ತವೆ ಈ ತರ ಎಲ್ಲಾ ಭಕ್ತಾದಿಗಳು ಬಂದು ತಮ್ಮ ತೆಂಗಿನಕಾಯಿ ಮುಡುಪನ್ನು ಕೊಡ್ತಾರೆ ಈಗ ನಾವು ಮಾಲೆ ಹಾಕಿಸ್ಕೊಳ್ತಾ ಇದ್ದೇವೆ ಇಲ್ಲಿ ಪೂಜೆ ಮಾಡಿ ಸ್ವಾಮಿಗಳು ಮಾಲೆ ಹಾಕ್ತಾರೆ ಇಲ್ಲಿ ನಾವು ಏನು ತಗೊಳ್ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ ಮಾಲೆ ಹಾಕಲಿಕ್ಕೆ ಏನೇನು ಬೇಕು ಅದೆಲ್ಲ ಪಂಪದಲ್ಲಿ ಸಿಗ್ತದೆ ಪಂಪದ ಗಣಪತಿ ದೇವಸ್ಥಾನ ಇಲ್ಲಿ ನಾವು ಮಾಲೆ ಹಾಕೊಳ್ತಾ ಇದ್ದೀವಿ ಆದಮೇಲೆ ಇರುಮುಡಿ ಇರುಮುಡಿ ಕಟ್ಟಲಿಕ್ಕೆ ಇನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದಕ್ಕೆ ಇರುಮುಡಿ ಕಟ್ಟುವ ಮಂಟಪ ಅಂತಲೇ ಒಂದು ಸೆಪರೇಟ್ ಇದೆ ಇಲ್ಲಿ ನಾವು ಇನ್ನೂರೈವತ್ತು ರೂಪಾಯಿ ಟೋಕನ್ ತೊಗೊಂಡ್ರೆ ಅವರೇ ಇರುಮುಡಿ ಕಟ್ಟಿ ಅವರೇ ಪೂಜಾ ಸಾಮಗ್ರಿ ಎಲ್ಲ ತೊಗೊಂಡು ನಮಗೆ ಇರುಮುಡಿ ಕೊಡ್ತಾರೆ ಈ ಥರ ನಮ್ಮ ಕೈಯಿಂದನೇ ಅಕ್ಕಿ ಹಾಕಿಸಿ ನಮ್ಮ ಕೈಯಿಂದನೇ ತುಪ್ಪ ತುಂಬಿರೋ ತೆಂಗಿನಕಾಯಿಯನ್ನು ಇರುಮುಡಿಯಲ್ಲಿ ಹಾಕಿಸಿ ನಮಗೆ ಭಕ್ತಿ ಶ್ರದ್ಧೆಗಳಿಂದ ಇರುಮುಡಿಯನ್ನು ಕಟ್ಟಿಕೊಳ್ಳಲಾಗುತ್ತದೆ ಸೊ ನಾವೇ ಇಲ್ಲಿ ನಮ್ಮ ಕೈಯಿಂದ ಅಕ್ಕಿ ಹಾಕಬೇಕು ಇರುಮುಡಿಯನ್ನು ಹೊತ್ಕೊಂಡು ಅಯ್ಯಪ್ಪನನ್ನು ಸ್ಮರಿಸ್ತಾ ಬೆಟ್ಟ ಹತ್ಕೊಂಡು ಸ್ವಾಮಿಯ ಶರಣಮ್ಮ ಅಯ್ಯಪ್ಪ ಎಂದು ಬೆಟ್ಟ ಹತ್ಕೊಂಡು ಹೋಗಬೇಕಾಗ್ತದೆ ಇದು ಇರುಮುಡಿ ಕಟ್ಟಿಸಿಕೊಳ್ಳುವ ವಿಧಾನ ಸೊ ನಿಮ್ಮ ಊರಿನಲ್ಲಿ ನಿಮಗೆ ಇರುಮುಡಿ ಸಿಗಲಿಲ್ಲ ಇರುಮುಡಿ ಕಟ್ಟಲಿಕ್ಕೆ ಸೌಕರ್ಯ ಆಗಲಿಲ್ಲ ಮತ್ತು ನಿಮಗೆ ಮಾಲೆ ಹಾಕಿ ಅಷ್ಟು ದಿನ ಸ್ವಾಮಿಯ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಬೇಜಾರು ಮಾಡಬೇಡಿ ಇಲ್ಲಿ ಬಂದೂ ನೀವೆಲ್ಲ ಹಾಕ್ಬೋದು ನಾವು ಈ ಥರ ಇರುಮುಡಿ ಕಟ್ಟಿಸ್ಕೊಂಡು ಸ್ವಾಮಿ ಅಯ್ಯಪ್ಪ ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡಿದೆ ಇದು ಸ್ವಾಮಿ ಬೆ ಅಯ್ಯಪ್ಪ ಬೆಟ್ಟ ಹತ್ತುವ ಎಂಟ್ರೆನ್ಸ್ ಇಲ್ಲಿಂದ ನಾವು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ಬೋದು ಇಲ್ಲಿಂದ ಸುಮಾರು ಮೂರುವರೆ ಕಿಲೋಮೀಟರ್ಗಳಷ್ಟು ದಾರಿ ಇರುತ್ತದೆ ಇಲ್ಲಿ ನಾವು ಸೆಕ್ಯೂರಿಟಿ ಚೆಕ್ ಒಂದು ಮಾಡಬೇಕಾಗ್ತದೆ ಇಲ್ಲಿ ನೀವು ನೋಡುವ ಹಾಗೆ ಇದು ಶಬರಿಮಲೆ ಬೆಟ್ಟ ಹತ್ತುವ ಎಂಟ್ರೆನ್ಸು ಇಲ್ಲಿ ನಮಗೆ ಮೂರು ಪಾಯಿಂಟ್ ಐದು ಮೂರು ಕಿಲೋಮೀಟರ್ ದಾರಿ ಉದ್ದ ಇರ್ತದೆ ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೇವೆ ನಿಮಗೆ ಡೋಲಿ ಬೇಕಾದರೆ ಇನ್ ಕೇಸ್ ನಡೀಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಡೋಲಿನೂ ಸಿಗ್ತದೆ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಡೋಲಿಗೆ ಹೋಗಲಿಕ್ಕೆ ಮತ್ತೆ ಬರೋದಕ್ಕೆ ಎರಡು ಸೇರಿ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವಿಲ್ಲಿ ಬೆಟ್ಟ ಹತ್ತಲು ಶುರು ಮಾಡಿದ್ದೇವೆ ಚಿಕ್ಕ ಮಕ್ಕಳು ವೃದ್ಧರು ನಮ್ಮ ಸಮವಯಸ್ಕರು ಎಲ್ಲರೂ ತುಂಬ ಭಕ್ತಿ ಶ್ರದ್ಧೆಗಳಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಸು ದೇವರನ್ನು ಸ್ಮರಿಸ್ತಾ ಹೋಗ್ತಾರೆ ನಮಗೆ ಅಲ್ಲಲ್ಲಿ ಈ ಥರ ರೂಟ್ ಮ್ಯಾಪ್ಸ್ ಸಿಗ್ತದೆ ನಾವು ಎಲ್ಲಿದ್ದೀವಿ ಎಷ್ಟು ದೂರ ಬಂದಿದ್ದೀವಿ ಎಷ್ಟು ದೂರ ಹೋಗ್ಬೇಕನ್ನೋದು ತುಂಬ ಚಿತ್ರಪಟಗಳಿದೆ ಈ ದಾರಿಯಲ್ಲಿ ತಿಂಡಿ ತಿನಿಸು ಏನಾದರೂ ತೊಗೊಂಡು ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ನೀವು ನೀರಾಗಲಿ ತಿಂಡಿ ತಿನಿಸು ಆಗಲಿ ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ದಾರಿಯಲ್ಲಿ ಸುಮಾರು ಅಂದರೆ ಸುಮಾರು ಅಂಗಡಿಗಳಿವೆ ತಿಂಡಿ ತಿನ್ ತಿನ್ನಲಿಕ್ಕೆ ತಿಂಡಿ ತಿನಿಸುಗಳಾಗಲಿ ನಿಮಗೆ ಕುಡಿಲಿಕ್ಕಾಗಲಿ ಫ್ರೂಟ್ಸು ಫ್ರೂಟ್ ಜ್ಯೂಸು ಮತ್ತು ಎಲ್ಲ ಸಿಗ್ತದೆ ಈ ಥರ ದಾರಿಯಲ್ಲಿ ಸ್ವಲ್ಪ ಅವ್ರದ್ದು ಕಾಮಗಾರಿ ನಡೀತಾ ಇದೆ ದೇವಸ್ಥಾನದ ಕಾಮಗಾರಿ ನಡೀತಾ ಇದೆ ಈ ಥರ ಟ್ರ್ಯಾಕ್ಟರ್ಗಳು ಸಿಗ್ತವೆ ಇಲ್ಲಿ ಸ್ವಾಮಿಗಳು ಈ ಥರ ವಿಶ್ರಾಂತಿ ಸಹ ಪಡಿತಾ ಇರ್ತಾರೆ ರೋಡ್ ಕಡೆ ನಾವು ನೋಡಬಹುದು ಇದು ಡೋಲಿಯಲ್ಲಿ ಒಬ್ಬ ಸ್ವಾಮಿಯವರನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೊ ನಿಮಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ವಿಶ್ರಾಂತಿ ಪಡೀಲಿಕ್ಕೆ ಸುಮಾರು ಜಾಗ ಇದೆ ಚಿಕ್ಕ ಮಕ್ಕಳು ತುಂಬ ತುಂಬಾ ಭಕ್ತಿ ಶ್ರದ್ಧೆಯಿಂದ ಬೆಟ್ಟ ಹತ್ತುತ್ತಾ ಇರ್ತಾರೆ ಅವರೇ ನಮಗೆ ಪ್ರೇರಣೆ ಸೊ ಎಲ್ಲೆಲ್ಲಿ ನಿಮಗೆ ಆಯಾಸ ಆಗ್ತದೆ ಎಲ್ಲೆಲ್ಲಿ ದಣಿವಾಗ್ತದೆ ಅಲ್ಲೆಲ್ಲ ನೀರು ಕುಡೀರಿ ಅಲ್ಲೆಲ್ಲ ವಿಶ್ರಾಂತಿ ಮಾಡಿ ನಾವು ದೇವ್ರನ್ನ ಸ್ಮರಿಸ್ತಾ ಬೆಟ್ಟವನ್ನು ಹತ್ಬಹುದು ಸೊ ಬೆಟ್ಟ ಹತ್ತಿದು ಸುಮಾರು ಮೂರುವರೆ ಕಿಲೋಮೀಟರ್ ದೂರ ಇರ್ತದೆ ಈ ಥರ ಗಾಡಿಗಳು ಸಹ ಓಡಾಡ್ತಾ ಇರ್ತವೆ ಟ್ರ್ಯಾಕ್ಟರ್ಗಳು ದೇವಸ್ಥಾನದ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಇದನ್ನು ಅಂತ ಕರೀತಾರೆ ಅವರು ಇದು ಬಿಸಿ ನೀರು ಇದು ಮೆಡಿಕೇಟೆಡ್ ವಾಟರ್ ಅಂತ ಹೇಳ್ತಾರೆ ಇದರಲ್ಲಿ ಔಷಧ ಗುಣ ಇರುವಂತಹ ಬೇರುಗಳನ್ನು ಕುದಿಸಿ ಈ ನೀರು ಮಾಡ್ತಾರೆ ಇದು ದಾರಿ ಉದ್ದಕ್ಕೂ ನಿಮಗೆ ಸಿಗ್ತದೆ ಇದಕ್ಕೆ ಯಾವುದೇ ಥರ ಚಾರ್ಜ್ ಇಲ್ಲ ಇದು ಫ್ರೀ ನೀವು ಇದನ್ನ ಕೇರಳದಲ್ಲಿ ಎಲ್ಲಿ ಹೋದರೂ ನಿಮಗೆ ಸಿಗ್ತದೆ ಇಲ್ಲೂ ಸಿಗ್ತದೆ ದಾರಿ ಹತ್ತುವಾಗ ಇದು ಸುಮಾರು ಸಿಗ್ತದೆ ಮತ್ತು ಟಾಯ್ಲೆಟ್ ಮತ್ತು ಯೂರಿನಲ್ ಫೆಸಿಲಿಟಿನೂ ಸುಮಾರು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ದಾರಿ ನಿಮಗೆ ಬೆಟ್ಟ ಹತ್ತುವಾಗ ನಿಮಗೆ ಹೇಗೆ ಹೋಗಬೇಕು ಯೂರಿನಲ್ಸದ ಅವಶ್ಯಕತೆ ಏನಾದರೂ ಇದ್ದರೆ ಹೋಗ್ಬೋದು ಇದು ಒಂದು ಗೇಟ್ ಈ ಗೇಟ್ ಬಂದ ನಂತರ ನಿಮಗೆ ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಜಾಸ್ತಿ ದೂರ ಬಂದಿದ್ದೀರಾ ನಿಮಗೆ ನಿಮಗೊಂದು ಸಂಕೇತ ಸೊ ಈ ಗೇಟಿನ ಮುಂದೆ ನಾವು ಜಸ್ಟ್ ಫ್ಲ್ಯಾಟ್ ಗ್ರೌಂಡ್ ಅಷ್ಟೇ ಸೊ ನಿಮಗೆ ಹತ್ತೋದೇನು ಜಾಸ್ತಿ ಇರುವುದಿಲ್ಲ ಆಗಿ ರೋಡ್ ಇರ್ತದೆ ಇಲ್ಲಿಂದ ಸ್ವಲ್ಪ ನಿಮಗೆ ಕಾಲು ಚುಚ್ಚೋದಾಗಲಿ ಅದು ಸಹ ಸ್ವಲ್ಪ ಕಮ್ಮಿನೇ ಆಗ್ತದೆ ಸೊ ಈಗ ಮೇಲುಗಡೆ ಇದು ಹತ್ತಿದ ಮೇಲೇನು ಸುಮಾರು ಹೋಟೆಲೆಲ್ಲ ಇದೆ ಸೊ ನಿಮಗೆ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಏನಾದರೂ ತಿಂಡಿ ತೊಗೊಳ್ಲಿಕ್ಕೆ ಜ್ಯೂಸ್ ಕುಡಿಲಿಕ್ಕೆ ಈ ಥರ ಎಲ್ಲ ಸುಮಾರು ವ್ಯವಸ್ಥೆ ಮಾಡಲಾಗಿದೆ ನಿಮಗೆ ದಾರಿಯಲ್ಲಿ ಈ ಥರ ಫಲಹಾರ ಫ್ರೂಟ್ಸ್ ಸಹ ಸಿಗ್ತದೆ ವಾಟರ್ ಮೆಲನ್ನು ಪೈನಾಪಲ್ಲು ಪಪಾಯ ಇಂಥ ಸುಮಾರು ಫ್ರೂಟ್ಸ್ ಸಿಗ್ತದೆ ಮತ್ತು ನೀವು ಮೇಲೆ ಹತ್ತುತ್ತಾ ಹೋದಾಗ ನಿಮಗೆ ಈ ಥರ ಒಂದು ಕೆಫೆ ಇದೆ ಇಲ್ಲಿ ಟೀ ಕಾಫಿ ಮತ್ತು ನಿಮಗೆ ವಿವಿಧ ಥರವಾದ ಸ್ನ್ಯಾಕ್ಸ್ ಎಲ್ಲ ಸಿಗ್ತದೆ ನೀವು ಕೂತ್ಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ವಿಶ್ರಾಂತಿ ತೊಗೊಂಡು ಹೋಗ್ಬೋದು ಸೊ ಈ ಥರ ನಿಮಗೆ ತಿನ್ನಲಿಕ್ಕೂ ಸಹ ಸುಮಾರು ವ್ಯವಸ್ಥೆ ಮಾಡಲಾಗಿದೆ ದಾರಿಯಲ್ಲಿ ಹೊರಡುತ್ತಾ ನಾವೀಗ ಸುಮಾರು ಒಂದೂವರೆ ಕಿಲೋಮೀಟರ್ ದೂರ ಇದ್ದೇವೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರ ಇದ್ದೇವೆ ದೇವಸ್ಥಾನದ ದೂರ ನಾವು ನಡೀತಾ ದೇವರನ್ನ ಸ್ಮರಿಸ್ತಾ ಭಕ್ತಾದಿಗಳನ್ನ ನೋಡ್ಕೊಳ್ತಾ ಹೋಗ್ತಾ ಹೋಗ್ತಾ ಅರ್ಧ ದೂರ ಬಂದಿದ್ದೇವೆ ಈಗ ದೇವಸ್ಥಾನದ ದೂರ ಕೇವಲ ಏಳ್ನೂರು ಮೀಟರ್ ಈ ಏಳ್ನೂರು ಮೀಟರಲ್ಲಿ ನೀವು ದೇವಸ್ಥಾನಕ್ಕೆ ದೇವಸ್ಥಾನದ ಹತ್ತಿರ ಹೋಗ್ತಾ ಹೋಗ್ತಾ ನಿಮಗೆ ಈ ಥರ ಕೋತಿಗಳು ವನ್ಯಜೀವಿಗಳು ನೋಡಲಿಕ್ಕೆ ಸಿಗ್ತವೆ ಅದನ್ನು ನೋಡಿ ಎಂಜಾಯ್ ಮಾಡಿ ಸ್ವಾಮಿಯ ಶರಣಮಯಪ್ಪ ಅಂತ ಕೂಗ್ತಾ ಖುಷಿಯಿಂದ ನಿಮ್ಮ ಪ್ರಯಾಣವನ್ನು ಸಾಗಿಸಿ ಈಗ ನೀವು ಮೇಲೆ ಹೋಗುತ್ತಿದ್ದಂತೆ ದೇವಸ್ಥಾನದ ಹತ್ತಿರ ಬರುತ್ತಿದ್ದಂತೆ ನಿಮಗೆ ಒಂದು ಚಪ್ಪಲ್ ಸ್ಟ್ಯಾಂಡ್ ಕೌಂಟರ್ ಸಿಗ್ತದೆ ಸೊ ಇಲ್ಲಿ ನೀವು ಚಪ್ಪಲ್ ನಿಮ್ ನೀವು ಇನ್ ಕೇಸ್ ಚಪ್ಪಲಿ ಹಾಕ್ಕೊಂಡು ಬರೋದಾದರೆ ಕಾಲು ಚುಚ್ತದೆ ಅನ್ನೋದಾದರೆ ಬರೋದು ಪ್ರಿಫರಬಲ್ ಅಲ್ಲ ಅಂತಾರೆ ನಿಮಗೆ ಆಗೋದೇ ಇಲ್ಲ ಚಪ್ಪಲಿ ಹಾಕಿ ಬರಬೇಕು ಅಂದರೆ ಇಲ್ಲಿ ಚಪ್ಪಲಿ ಇಡಲಿಕ್ಕೆ ವ್ಯವಸ್ಥೆ ಸಹ ಸರ್ಕಾರ ಮಾಡಲಾಗಿದೆ ಸೊ ನೀವು ಇನ್ ಕೇಸ್ ನಿಮಗೆ ಬರೋವಾಗ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು ಪರವಾಗಿಲ್ಲ ನೀವು ದೇವರನ್ನ ಸ ಸ್ಮರಿಸ್ತಾ ಬರ್ತೀರಾ ಅಂದರೆ ಅದೂ ತುಂಬ ಒಳ್ಳೆಯದು ನೀವು ವಾಪಸ್ಸು ಹೋಗುವಾಗ ಕೆಲವರು ಏನು ಮಾಡ್ತಾರೆ ಕಾಲು ಚುಚ್ಚ್ತದೆ ಅಂತ ವಾಪಸ್ ಹೋಗುವಾಗ ಇಲ್ಲಿ ಚಪ್ಪಲಿ ಖರೀದಿ ಮಾಡೋದು ಅಂಗಡಿ ಸಹ ಇದೆ ಇಲ್ಲಿ ಚಪ್ಪಲಿ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅದಾದ ಮೇಲೆ ನೀವು ಮೇಲೆ ಹತ್ತುವಾಗ ಇನ್ನಷ್ಟು ಅಂಗಡಿಗಳು ಹೋಟೆಲ್ಗಳು ಈ ಥರ ಜ್ಯೂಸ್ ಅಂಗಡಿಗಳು ತುಂಬ ಸಿಗ್ತವೆ ಫ್ರೂಟ್ಸು ಮತ್ತು ನಿಮಗೆ ತಿನ್ನಲಿಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸೊ ನೀವು ಯಾವುದೇ ತರಹದ ತಿಂಡಿ ತಿನಿಸುಗಳನ್ನ ಎತ್ಕೊಂಡು ಅಥವಾ ಹೊತ್ಕೊಂಡು ಬರಬೇಕು ಭಾರ ಅನ್ನೋದು ಏನೂ ಇಲ್ಲ ಯುರಿನಲ್ಸು ತುಂಬ ಫ್ರೀಕ್ವೆಂಟಾಗಿ ಅವೈಲೇಬಲ್ ಇದೆ ಲೇಡೀಸ್ಗೂ ಜೆಂಟ್ಸ್ಗೂ ಇಬ್ಬರಿಗೂ ಚೆನ್ನಾಗಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ಸೊ ಈಗ ಇಲ್ಲಿ ಸುಮಾರು ನೀವು ದೇವಸ್ಥಾನಕ್ಕೆ ಹತ್ತಿರ ಬಂದಿದ್ದೇವೆ ನಾವೀಗ ಈಗ ನೀವು ದೇವಸ್ಥಾನ ಹತ್ತಿರ ಬರುತ್ತಿದ್ದಂತೆ ಸುಮಾರು ಫೆಸಿಲಿಟೀಸನ್ನು ನೋಡಬಹುದು ಇಲ್ಲಿ ಬಿ ಎಸ್ ಎನ್ ಎಲ್ ಆಫೀಸ್ ಇಲ್ಲಿ ಯಾವುದೂ ನೆಟ್ವರ್ಕ್ ಇರೋದಿಲ್ಲ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಮಾತ್ರ ಇರ್ತದೆ ಬೆಟ್ಟ ಹತ್ತುವಾಗ ಬಿ ಎಸ್ ಎನ್ ಎಲ್ ಇರ್ತದೆ ಬೆಟ್ಟ ಹತ್ತಿದ ಮೇಲೆ ಕಂಪ್ಲೀಟಾಗಿ ಬೆಟ್ಟ ಹತ್ತಿದ ಮೇಲೆ ಮತ್ತೆ ಎಲ್ಲ ನೆಟ್ವರ್ಕ್ ಬರ್ತದೆ ಈಗ ನಾವೇನು ಟೆಂಪಲ್ ಎಂಟ್ರೆನ್ಸ್ಗೆ ಬಂದಿದ್ದೇವೆ ಟೆಂಪಲ್ ಎಂಟ್ರೆನ್ಸ್ ಇದು ಇದು ಲಾಸ್ಟ್ ಕ್ಯೂ ಸೊ ಲಾಸ್ಟ್ ಟೆಂಪಲ್ ಎಂಟ್ರೆನ್ಸ್ ಇದ್ದು ಕ್ಯೂ ನಾವು ನಡೀತಾ ಹೋಗ್ತಾ ಇದ್ದೇವೆ ಈ ಕ್ಯೂನ ಆಚೆ ಈಚೆನೂ ನಾವು ಕೆಲವು ಫೆಸಿಲಿಟಿಗಳನ್ನ ನೋಡ್ಬೋದು ಆಯುರ್ವೇದಿಕ್ ಆಸ್ಪತ್ರೆ ಇದೆ ಈ ದಾರಿಯಲ್ಲಿ ಇನ್ನಷ್ಟು ಹೋಟೆಲ್ಗಳಿವೆ ನಿಮಗೆ ಹಸಿವಾದಲ್ಲಿ ದಣಿವಾದಲ್ಲಿ ನೀವು ಇಲ್ಲಿ ತಿನ್ಬೋದು ಕೂತ್ಕೊಳ್ಬೋದು ರೆಸ್ಟ್ ಸಹ ಮಾಡ್ಬೋದು ಇನ್ನೊಂದು ವಿಚಾರ ಏನು ಅಂದರೆ ನೀವು ಸ್ಟೀಲ್ ಡಬ್ಬ ಸ್ಟೀಲ್ ಬಾಕ್ಸ್ ಇಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ ಬೆಟ್ಟದ ಮೇಲ್ಗಡೆ ಸೊ ನೀವು ನಿಮ್ಮ ತುಪ್ಪ ತೆಗಿಲಿಕ್ಕೆ ಸ್ಟೀಲ್ ಬಾಕ್ಸ್ ಏನಾದರೂ ತೆಗೆದುಕೊಂಡು ಹೋಗಬೇಕಾದ್ರೆ ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಮೇಲ್ಗಡೆಯೂ ದೇವಸ್ಥಾನದ ಪಕ್ಕದಲ್ಲೇ ಅಂಗಡಿ ಇದೆ ಅಲ್ಲೂ ಸಹ ನೀವು ಸ್ಟೀಲ್ ಬಾಕ್ಸನ್ನ ಪರ್ಚೇಸ್ ಮಾಡ್ಬೋದು ಪ್ಲಾಸ್ಟಿಕ್ ಅಲೋ ಇಲ್ಲ ಹಾಗಾಗಿ ಪ್ಲ್ಯಾಸ್ಟಿಕ್ ಬಾಕ್ಸ್ ತರಲಿಕ್ಕಿಲ್ಲ ನಾವು ಮುಂದೆ ಹೋಗ್ತಿದ್ದಂತೆ ನಮಗೆ ಜನರಲ್ ಹಾಸ್ಪಿಟಲ್ ಸಿಗ್ತದೆ ಎಲೆಕ್ಟ್ರಿಸಿಟಿ ಬೋರ್ಡ್ ಆಫೀಸ್ ಸಿಗ್ತದೆ ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು ಇಲ್ಲಿ ಸ್ಟೀಲ್ ಬಾಕ್ಸ್ ಎಲ್ಲ ಸಿಗ್ತದೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಕೆಳಗಿಂದ ಹೊತ್ಕೊಂಡು ಹೋಗುವ ಭಾರ ನಮಗೆ ಸಾಕಾಗ್ತದೆ ಇದು ಒಂದು ಹಾಸ್ಪಿಟಲ್ ಇದು ಸೊ ನಾವು ಹಾಸ್ಪಿಟಲ್ಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇಲ್ಲಿ ನಾವು ತೋರಿಸ್ಕೊಳ್ಬೋದು ಸೊ ಈ ಸೌಕರ್ಯನ ತುಂಬ ಚೆನ್ನಾಗಿ ಮಾಡಲಾಗಿದೆ ಸೊ ನಾವು ಬುಕ್ ಮಾಡ್ತಾ ಇರುವ ಆನ್ಲೈನ್ ವರ್ಚುವಲ್ ಕ್ಯೂ ಇದು ನಮ್ಮ ಆನ್ಲೈನ್ ವರ್ಚುವಲ್ ಕ್ಯೂ ನಾವು ಬುಕ್ ಮಾಡಿರುವ ಕ್ಯೂ ಇದು ಇಲ್ಲಿ ಬರೆದಿದೆ ವರ್ಚುವಲ್ ಕ್ಯೂ ಅಂತ ಸೊ ಫೈನಲಿ ನಾವಿಲ್ಲಿ ವರ್ಚುವಲ್ ಕ್ಯೂ ಕೌಂಟ್ರಲ್ಲಿ ರೀಚ್ ಆಗಿದ್ದೇವೆ ನಾವು ಬೆಳಗ್ಗೆ ರೀಚ್ ಆಗಲಿಕ್ಕೆ ಇಲ್ಲಿ ಸುಮಾರು ಒಂದು ಹತ್ತು ಆಗಿತ್ತು ಮಧ್ಯಾಹ್ನ ಒಂದು ಹತ್ತು ಸಮಯ ಈ ಒಂದು ಹತ್ತು ಸಮಯದಲ್ಲಿ ಟೆಂಪಲ್ ಮುಚ್ಚಲಾಗಿದೆ ಸೊ ನಮಗೆ ಇಷ್ಟು ತನಕ ಸ್ವಾಮಿಯಪ್ಪ ಅಂತ ನಡ್ಕೊಂಡು ನಡ್ಕೊಂಡು ಬಂದಿದ್ದೇವೆ ಸೊ ನಡ್ಕೊಂಡು ಬಂದು ನಮಗೆ ತುಂಬ ಬೇಜಾರಾಯಿತು ಯಾಕಂದರೆ ಒಂದು ಗಂಟೆಗೆ ಟೆಂಪಲ್ ಮುಚ್ಚಲಾಗಿದೆ ನಾವು ಸ್ವಾಮಿಗಳನ್ನೆಲ್ಲ ವಾಪಸ್ ಬರ್ತಾ ನೋಡಿದ್ವಿ ಏನಾಗಿದೆ ಅಂತ ಕೇಳಿದರೆ ಒಂದು ಗಂಟೆಗೆ ಟೆಂಪಲ್ ಮುಚ್ಚಲಾಗಿದೆ ಮತ್ತು ನಾಲ್ಕು ಗಂಟೆಗೆ ಟೆಂಪಲ್ ತೆರೀತಾರೆ ಅಂತ ಹೇಳಿದರು ಸುಮಾರು ಮೂರು ಗಂಟೆಗಳ ಕಾಲ ನಾವಿಲ್ಲಿ ಕಾಲ ಕಳೀಬೇಕಾಗಿ ಬಂತು ಆದಮೇಲೆ ಕೇಳಿದ್ವಿ ಹೋಗಿ ವಿಚಾರ ಮಾಡಿದ್ವಿ ನೀವು ನೋಡ್ಬೋದು ಲೈನೆಲ್ಲ ಖಾಲಿ ಇದೆ ಒಂದೇ ಒಂದು ಕ್ಯೂ ಅದನ್ನು ತುಂಬ ಕಡಿಮೆ ಇದೆ ಸೊ ಸ್ವಾಮಿಗಳೆಲ್ಲ ವಾಪಸ್ ಬರ್ತಾ ಇದ್ದಾರೆ ಸ್ವಲ್ಪ ಕಾಲ ಕಳೀತಿದ್ದಂತೆ ನಾವಲ್ಲೇ ಕೂತ್ಕೊಂಡ್ವಿ ಸ್ವಾಮಿಗಳು ಕಲೋರು ಅಲ್ಲೇ ಮಲಗಿದ್ದಾರೆ ಸೊ ಈ ಥರ ವಿಶ್ರಾಂತಿ ಪಡೆದಿದ್ದೇವೆ ನಾಲ್ಕು ಗಂಟೆಗೆ ತೆಗಿತೇವೆ ಅಂತ ಹೇಳಿದರು ಬಟ್ ಆಮೇಲೆ ಇನ್ನೊಂದು ಅವರ್ ಎಕ್ಸ್ಟೆಂಡ್ ಮಾಡಿದ್ರು ಐದು ಗಂಟೆಗೆ ತೆಗೆದರು ಸೊ ತುಂಬ ಸ್ವಾಮಿಗಳದ್ದು ರೆಶೂನು ಜಾಸ್ತಿ ಆಗ್ತಾ ಬಂತು ಒಂದೇ ಲೈನ್ ಇತ್ತು ಈಗ ಐದು ಆರು ಲೈನ್ ಕೂಡ್ಕೊಂಡಿದ್ದಾರೆ ಸ್ವಾಮಿಗಳು ಸೊ ಇದನ್ನು ನೋಡಿಕೊಂಡು ಐದು ಗಂಟೆಗೆ ಓಪನ್ ಮಾಡಿದ್ರು ಐದು ಗಂಟೆಗೆ ನಾವು ದೇವಸ್ಥಾನದ ಕಡೆ ಹೊರಟಿವಿ ದೇವಸ್ಥಾನ ಆರ್ ಕ್ಯೂ ಓಪನ್ ಮಾಡಿದಂತೆ ದೇವಸ್ಥಾನ ಸ್ವಲ್ಪ ಸ್ವಲ್ಪ ಕಾಣ್ತು ನಮಗೆ ಈ ದೇವಸ್ಥಾನ ನೋಡ್ತಾ ನೋಡ್ತಾ ಎಷ್ಟು ಭಕ್ತಿ ಬರ್ತದೆ ಎಷ್ಟು ಒಳ್ಳೆಯ ಒಂದು ಅನಿಸಿಕೆ ಒಳ್ಳೆಯ ಒಂದು ಪಾತ್ರದಲ್ಲಿ ನಾವು ತೊಡಗಿದ್ದೇವೆ ಅನ್ನುವ ನಮಗೆ ಒಂದು ಭಾವನೆ ಬರ್ತದೆ ತುಂಬ 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 ಚೆನ್ನಾಗಿರ್ತದೆ ಸ್ವಾಮಿಗಳ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವ ಒಂದು ಕೂಗು ಕಿವಿಗೆ ಅಷ್ಟು ಹಿಂಪಾಗಿ ಕೇಳ್ತದೆ ಟೆಂಪಲ್ ಹತ್ತಿರ ಬರ್ತಾ ಬರ್ತಾ ಈಗ ಇಲ್ಲಿ ಇದು ನಮ್ಮ ಶಬರಿಮಲೆಯ ದೇವಸ್ಥಾನ ಇಲ್ಲಿ ನಾವು ಹದಿನೆಂಟು ಮೆಟ್ಲು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೊ ನೀವು ಇರುಮುಡಿ ನಿಮ್ಮ ಬಳಿ ಇರುವುದಾದರೆ ನಿಮಗೆ ಹದಿನೆಂಟು ಮೆಟ್ಲು ಹತ್ತಲಿಕ್ಕೆ ಬಿಡ್ತಾರೆ ಇರುಮುಡಿ ನಿಮ್ಮ ಕೈಲಿ ಇಲ್ಲದಿದ್ದಲ್ಲಿ ನೀವು ಮಾಲೆ ಹಾಕದಿದ್ದಲ್ಲಿ ಇಲ್ಲಿಂದ ನಿಮಗೆ ರೈಟ್ ಸೈಡಿಂದ ಎಂಟ್ರೆನ್ಸ್ ತೊಗೊಳ್ಬೇಕಾಗ್ತದೆ ಈ ಹದಿನೆಂಟು ಮೆಟ್ಲು ಈ ಸ್ವಾಮಿಗಳು ಏನು ಹತ್ತುತ್ತಾ ಇದ್ದಾರೆ ಅದು ನಿಮಗೆ ಹತ್ತು ಅವಕಾಶ ಇರೋದಿಲ್ಲ ನಿಮ್ಮ ಕೈ ನೀವು ಮಾಲೆ ಹಾಕಿಲ್ಲ ಮತ್ತು ಇರುಮುಡಿ ಇಲ್ಲ ಅಂದರೆ ನಾವೀಗ ಹದಿನೆಂಟು ಮೆಟ್ಲು ಹತ್ತಿ ಮೇಲೆ ಬಂದಿದ್ದೇವೆ ಇದೇ ಸ್ವಾಮಿಯವರ ಸನ್ನಿಧಿ ತುಂಬ ಚೆನ್ನಾಗಿದೆ ಈ ಸ್ವಾಮಿಯವರದ ಸನ್ನಿಧಿ ಕಡೆಗೆ ನಾವೀಗ ಹೋಗ್ತಾ ಇದ್ದೇವೆ ನೀವು ನೋಡ್ಬೋದು ಸ್ವಾಮಿಗಳೆಲ್ಲ ದೇವರನ್ನು ನೋಡಲಿಕ್ಕೆ ಕ್ಯೂ ಆಗಿ ನಿಂತಿದ್ದಾರೆ ನೀವು ಹದಿನೆಂಟು ಮೀಟ್ರ್ ಹತ್ತದರಿಂದ ಸ್ವಾಮಿ ದರ್ಶನ ಮಾಡಲಿಕ್ಕೆ ಸುಮಾರು ನಿಮಗೆ ಒಂದು ಗಂಟೆ ಸಮಯ ಬೇಕಾಗಬಹುದು ನಾವು ಹೋದ ದಿನ ಅಷ್ಟು ರಶ್ ಇರಲಿಲ್ಲ ಆದರೂ ನಮಗೆ ಒಂದು ಗಂಟೆ ಸಮಯ ಬೇಕಾಯಿತು ಇದು ಸ್ವಾಮಿಯ ದೇವರ ಕಡೆ ಇರುವ ಸನ್ನಿಧಿ ಮತ್ತು ಇದರೊಳಗೆ ಸ್ವಾಮಿ ದೇವರು ನೆಲೆಸಿದ್ದಾರೆ ನಾವೀಗ ಇದರ ಹತ್ತಿರ ಹೋಗೋಣ ಇದರ ಹತ್ತಿರ ಹೋಗಿ ಸ್ವಾಮಿಯ ಸನ್ನಿಧಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ ಖುಷಿ ಇಲ್ಲಿ ಬರೋ ಸ್ವಾಮಿಗಳೆಲ್ಲ ಕೆಲವರು ಇರುಮುಡಿ ಹಾಕ್ಕೊಂಡು ಬರ್ತಾರೆ ಕೆಲವರು ಇರುಮುಡಿ ಇಲ್ಲದೆ ಬರ್ತಾರೆ ಹಾಗಾಗಿ ನಮಗೇನು ತೊಂದರೆ ಇಲ್ಲ ಇರುಮುಡಿ ಹಾಕಿ ತೊಗೊಂಡ್ರೆ ಒಳ್ಳೆಯದು ಇರುಮುಡಿ ತೊಗೊಳ್ಳಿಕ್ಕೆ ಸೌಕರ್ಯ ಆಗಲಿಲ್ಲ ಅಂದರೆ ಇರುಮುಡಿ ಇಲ್ಲದೇನೂ ದರ್ಶನ ಮಾಡ್ಬೋದು ಆದರೆ ನಿಮಗೆ ಹದಿನೆಂಟು ಮೆಟ್ಲು ಹತ್ತಲಿಕ್ಕೆ ದೇವಸ್ಥಾನದವರು ಬಿಡೋದಿಲ್ಲ ಅವಕಾಶ ಮಾಡಿಕೊಡೋದಿಲ್ಲ ಹೀಗಾಗಿ ದೇವಸ್ಥಾನದ ಹತ್ತಿರ ಸಮೀಪಿಸ್ತಾ ಇದ್ದೇವೆ ನಾವೀಗ ಇಲ್ಲಿ ನೀವು ನಿಂತಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ವೆಯ್ಟ್ ಮಾಡಬೇಕಾಗಿ ಬರ್ತದೆ ನೀವು ಯಾವಾಗ ಕ್ಯೂ ಅಲ್ಲಿ ನಿಂತರೂ ರೈಟ್ ಸೈಡ್ ಈ ಬಲಗಡೆಯಲ್ಲಿ ನಿಲ್ಲಕ್ಕೆ ಸ್ವಲ್ಪ ಟ್ರೈ ಮಾಡಿ ಯಾಕಂದರೆ ದೇವರಿಗೆ ಸ್ವಲ್ಪ ಹತ್ತಿರದಲ್ಲಿರ್ತೇವೆ ಮತ್ತು ಈ ಬಲಗಡೆಯ ಕ್ಯೂ ಅನ್ನು ತಳ್ಳಲಾಗುವುದಿಲ್ಲ ಸ್ವಲ್ಪ ಸಮಯ ಕೊಡ್ತಾರೆ ಸೊ ಫೈನಲಿ ದೇವಸ್ಥಾನದ ಹತ್ತಿರ ಬಂದಿದ್ದೇವೆ ಇದನ್ನು ಮೀರಿ ನಾವು ವಿಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ ದೇವಸ್ ದೇವರನ್ನ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಕೊಂಡು ನಾವು ರಾತ್ರಿ ಒಂಬತ್ತುವರೆಗೆ ಕಾಲ್ನಡಿಗೆಯಲ್ಲಿ ವಾಪಸ್ ಬಂದಿದ್ದೇವೆ ಸ್ವಾಮಿ ಶರಣಮಯ್ಯಪ್ಪ ಅಂತ ದೇವರನ್ನು ಸ್ಮರಿಸ್ತಾ ನಾವು ತುಂಬ ಖುಷಿಯಿಂದ ವಾಪಸ್ ಬಂದಿದ್ದೇವೆ ನಮ್ಮ ದರ್ಶನ ತುಂಬ ಚೆನ್ನಾಗಾಯಿತು ನಿಮಗೂ ಈ ವಿಡಿಯೋ ಹೆಲ್ಪ್ ಆಗಲಿ ನೀವು ಲೈಕು ಸಬ್ಸ್ಕ್ರೈಬು ಮಾಡದೇ ಇದ್ರೂ ನಡೀತದೆ ದಯವಿಟ್ಟು ಈ ವಿಡಿಯೋ ಎಲ್ಲ ಕನ್ಯಾಸ್ವಾಮಿಗಳಿಗೂ ಶೇರ್ ಮಾಡಿ ನಾವು ಈ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಿದ್ದೇವೆ ಎಲ್ಲ ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ದೇವೆ ಅಂತ ಅನ್ನಿಸ್ತೇವೆ ಇನ್ಫಾರ್ಮೇಷನ್ ಹೆಲ್ಪ್ಲೈನ್ ಡೆಸ್ಕ್ ನಂಬರ್ ನಮಗೆಲ್ಲೂ ಸಿಕ್ಕಲಿಲ್ಲ ಸಿಕ್ಕಿರೋ ನಂಬರ್ ಯಾವುದೂ ಕೆಲಸ ಮಾಡಲಿಲ್ಲ ಹಣ ಮಾತ್ರ ನಾವು ಮೂರು ಜನ ಹೋಗಿದ್ದೇವೆ ಈ ಮೂರು ದಿನದ ಟ್ರಿಪ್ಪಿಗೆ ನಮಗೆ ಹಣ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಯಿತು ಸ್ವಾಮಿಯೇ ಶರಣಮಯ್ಯಪ್ಪ